ಏನೊಂದು ಬೆಂಗಳೂರಿನಲ್ಲಿ ಏನೊಂದು ಕ್ರಿಕೆಟ್ ಆಟಗಾರ ಕಾರ್ಯಪ್ಪ ವಿಚಾರವಾಗಿ ಒಂದು ಪ್ರೇಮ ವೈಫಲ್ಯ ಆಗಿತ್ತು, ಅದರ ಜೊತೆಗೆ ಆ ಹುಡುಗಿ ಕೂಡ ನಮ್ಮ ಜೊತೆಗೆ ಮಾತನಾಡ್ಸೋಣ, ಬನ್ನಿ ಏನಾಗಿದೆ ಅಂತ ಕೇಳೋಣ. ಮೇಡಮ್, ಮೊದಲಿಗೆ ಏನ್ ಆಕ್ಚುಲಿ ದೂರು ಕೊಟ್ಟಿದ್ದು? ಒಂದು ವರ್ಷಗಳ ಹಿಂದೆ ಒಂದು ದೂರ ಆಗಿತ್ತು ಬಗಲ್ಗುಂಟೆ ಪೊಲೀಸ್ ಠಾಣೆಯಲ್ಲಿ ಅಂತ ಕೂಡ ಅವರು ಆರೋಪ ಮಾಡ್ತಾರೆ ಕಾರ್ಯಪ್ಪ ಅವರು. ನಿಮ್ಮ ಅವರ ನಡುವೆ ಸಂಬಂಧ ಯಾವ ರೀತಿ ಇತ್ತು, ಏನಕ್ಕೆ ಬ್ರೇಕಪ್ ಆಯ್ತು? ಸರ್, ಬ್ರೇಕಪ್ ಆಗ್ಲೇ ಇಲ್ಲ ಸರ್, ಬ್ರೇಕಪ್ ಯಾವಾಗೂ ಆಗ್ಲಿಲ್ಲ. ಅದ್ ಬ್ರೇಕಪ್ ಅಲ್ಲ, ಬ್ರೇಕ್ ತರ ಇರ್ಬೋದು ಅದು. ಅವರು ಇಲ್ಲ, ನೀನ್ ತುಂಬಾ ನನ್ಗೆ ಸೆಟ್ ಆಗ್ತಾ ಇಲ್ಲ, ನನ್ಗೆ ಟೈಮ್ ಕೊಡು ಟೈಮ್ ಕೊಡು ಅಂತ ಹೋಗ್ತಾರೆ. ಒಂದ್ಸರಿ IPL ಬಂದ್ಮೇಲೆ ಅವ್ರು ಹೇಳಿದ್ರು ಇಲ್ಲ ಎಲ್ಲ ಓವರು, ಇದಾದ್ಮೇಲೆ ಏನು ಸಂಬಂಧ ಆಗಲ್ಲ. ಬಟ್ ಅದಾದ್ಮೇಲೆ ಸಹ ಮೆಸೇಜಸ್ ಅಲ್ಲಿ ನಾನು ನಿನ್ ಮೇಲೆನೆ ಲವ್ ಇದೆ, ಬಟ್ ನೀನೇನು FIR ಮಾಡಿದ್ಯಾ ಅದ್ಗೆ ನಂಗೆ ಬೇಜಾರ ಇದೆ ಅಂತ ಆತರ ಎಲ್ಲ ಹೇಳ್ತಾನೆ, ಮತ್ತೆ ಬರ್ತಾನೆ ಜೊತೆಯಲ್ಲಿ. ಮೇಡಮ್, ಅವರು ಆರೋಪ ಮಾಡ್ತಾ ಇರೋದು ಒಂದೇ, ನೀವು ಡ್ರಗ್ ಅಡಿಕ್ಟು, ನೀವು ಡ್ರಗ್ ತಗೊಂತೀರ, ಅವ್ರ ಮನೆ ಹತ್ರ ಹೋಗ್ತೀರಾ, ಗಲಾಟೆ ಮಾಡ್ತೀರಾ, CCTVಗಳಿದಾವೆ, ಪೊಲೀಸರು ಬಗಲ್ಗುಂಟೆ ಅವ್ರು 112ಗೆ ನಾವು ಫೋನ್ ಮಾಡಿದ್ವಿ, ಬಗಲ್ಗುಂಟೆ ಅವ್ರು ಬಂದಿದ್ರು, ಏನು ಇದೆಲ್ಲ ಆರೋಪಗಳು, ನೀವು ಯಾಕೆ ಅವ್ರ ಮನೆ ಹತ್ರ ಹೋಗಿದ್ರಿ, ಆಮೇಲೆ ಪ್ರೆಗ್ನೆಂಟ್ ಆಗಿದ್ದು, ಮತ್ತೆ ನೀವು ಅವರ ಹಿಂದೆ ಮದುವೆ ಆಗಿದ್ದು ಅದೇನಾದ್ರೂ ಹೇಳ್ಕೊಂಡಿದ್ರಿ, ಇದೆಲ್ಲ ಸಾಕಷ್ಟು ಒಂದು ಗೊಂದಲ ಇದೆ, ಏನು ಮೇಡಮ್ ಇದು? ಸರ್, ನಾನು ಅವ್ರ ಮನೆಗೆ 2 ಸಲ ಹೋಗಿದ್ದೀನಿ, ಒಂದ್ಸರಿ ಲೈಕ್ ತುಂಬಾ ಸರಿ ಹೋಗಿದ್ದೀನಿ, ಬಟ್ ಅವ್ರಿಗೆ ಪ್ರಾಬ್ಲಮ್ ಆಗಿರೋದು 2 ಸರಿ. ನಾನು ಒಂದ್ಸರಿ ಹೋಗಾಗ ಅವ್ರ ಮನೆ ಒಳಗಡೆ ಹೋಗಿ ಕೂತ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು, ಯಾಕೆ ನೀನ್ ಈ ತರ ಎಲ್ಲ ಮಾಡ್ತಾ ಇದೀಯ, ನಿನ್ ನ್ಯಾಣ ಎಲ್ಲ, ನಾನು ಅವ್ರಿಗೆ ಇದು ಹೇಳಿಲ್ಲ ನಾನು ಕೇಸ್ ಮಾಡ್ತೀನಿ, ನಾನು ಸಹಿಸ್ಬಿಡ್ತೀನಿ, ನನ್ನನ್ನೇ ಸಹಿಸ್ಬಿಡ್ತೀನಿ, ನನ್ಗೆ ಏನು ಬೇಡ, ಜೀವನನೇ ಮದಿ ಆಯ್ತು, ಈ ತರ ಆಡೋದು ನೀ ನನ್ನ ಜೊತೆ, ಆ ತರ ಮಾಡೋದು, ಬರೋದು ಹೋಗೋದು, ಬರೋದು ಹೋಗೋದು, ನಂದು ಮೆಂಟಲ್ ಕಂಡೀಷನ್ ಯಾವ ತರ ಇರ್ಬೇಕು ಅಂತ ನಾನು ಅವ್ರ ನನಗೆ ಕ್ವೆಶನ್ ಮಾಡಕ್ಕೆ ಅವ್ರ ಮನೆಗೆ ಹೋಗಿದ್ದೀನಿ. ಅದರಲ್ಲಿ ಅವ್ರ ಪೇರೆಂಟ್ಸು ನನಗೆ ತುಂಬ ಟಾರ್ಚರ್ ಕೊಟ್ಟರು, ಏನಾದರೂ ನಂದು ಕ್ಯಾರೆಕ್ಟರ್ ಬಗ್ಗೆ ಇದ್ದು, ಅದು ನೀನು ಹುಡುಗಿ ಹುಡುಗಿ ಹುಡುಗಿ, ನನಗೂ ಸಾಕಾಗಿದೆ ಸರ್, ಹುಡುಗಿ ಅಂದರೆ ಏನು ಸರ್, ಏನು ಬೇಕಾದರೂ ಮಾಡ್ಬೋದಾ, ಲಾ ಅಲ್ಲಿಯೇ ಇಲ್ಲ ಸರ್, ತೊ ಅದು ಯಾವ ಥರ? ನೀವು ಈ ಹಿಂದೆ ಕೂಡ ಮದುವೆ ಆಗಿದ್ರಿ, ಬಟ್ ಅವ್ರ ಹತ್ರ ಹೇಳ್ಕೊಂಡಿದ್ರ ಮದುವೆ ಆಗಿದ್ರಿ ಮದುವೆ ಆಗಿಲ್ಲ ಸರ್? ಫಸ್ಟ್ ಮೀಟಿಂಗ್ ಅಲ್ಲಿ ನಾನು ಹೇಳಿದ್ದೀನಿ ಸರ್, ಫಸ್ಟ್ ಮೀಟಿಂಗ್ ಅಲ್ಲಿ ಹೇಳಿದ್ದೀನಿ ಕಿ ನನ್ಗೆ ಈ ತರ ಮದ್ವೆ ಆಯ್ತು, ಡಿವೋರ್ಸ್ ಆಗಿದೆ, ನಿನ್ ನನ್ನ ಇಷ್ಟ, ನೀನ್ ನನ್ಗೆ ಹೇಳ್ತಾ ಇದೆಯಲ್ಲ ಇಷ್ಟ ಇದೆ ಅಂತ, ಬಟ್ ಈ ತರ ಎಲ್ಲ ಆಗಿದೆ ಅಂತ. ಮತ್ತೆ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ಬಗ್ಗೆ ಎಲ್ಲ ಅವ್ರಿಗೆ ಯಾವ ತರ ಗೊತ್ತಾಗಿದೆ ಸರ್? ನಾನೇ ಹೇಳಿದ್ದೀನಿ ಸರ್ ಎಲ್ಲ, ಅವ್ರ ನನ್ನ ಬಗ್ಗೆ ಏನೆಲ್ಲ ಗೊತ್ತಿದೆ ಅಲ್ಲ ಸರ್, ಯಾರು ಬೇರೆ ಹೇಳಿಲ್ಲ, ನಾನು ಹೇಳಿದ್ದೀನಿ ಸರ್. ಆಮೇಲೆ ನೀವು ಆಲ್ಕೋಹಾಲಿಕ್ ಕನ್ಸಂಪ್ಷನ್ ಮಾಡ್ತೀರಾ, ಒಂದು, ಎರಡನೇದು ಡ್ರಗ್ಸ್ನ ತಗೊಂತಾ ಇದ್ರ, ಅದರಿಂದ ನಾನು ಅವ್ರನ್ನ ಬೇರೆ ಇಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸರ್. ಆಲ್ಕೋಹಾಲ್ ಕುಡಿಯೋದು ಕ್ರೈಮ್ ಅಲ್ವಾ? ಅಲ್ಲ ಅಲ್ವಾ? ಹಾಂ, ಸೊ ನಾನು ಬಿಯರ್ ಕನ್ಸ್ಯೂಮರು, ಬಿಯರ್ ಡ್ರಿಂಕರು ಸರ್, ಒಂದು 2-3 pint ಬರುತ್ತೆ ಅದು ಕುಡಿತೀನಿ ಸರ್, ಅಷ್ಟೇ ಸರ್. ಹಾಂ, ಆ್ಯಂಡ್ ಡ್ರಗ್ಸ್ ನಾನು ಟೆಸ್ಟ್ಗೆ ರೆಡಿ ಇದ್ದೀನಿ ಸರ್, ಇದಕ್ಕೆ ಮಾತಲ್ಲಿ ಹೇಳೋಕ್ಕಾಗಲ್ಲ, ಸೊ ನಾನು ಟೆಸ್ಟ್ಗೆ ರೆಡಿ ಇದ್ದೀನಿ, ಮಾಡಿ ಟೆಸ್ಟು. ಮೇಡಮ್, ಇನ್ನೊಂದು ಕ್ರಿಕೆಟ್ ಗುಜರಾತ್ ರಾಯಲ್ಸ್ ಅಂತ ಏನಿದೆ ಅಲ್ಲೆಲ್ಲ ಕೂಡ ಸಾಕಷ್ಟು ನೀವು ವೈಫ್ ಅಂತ ಹೇಳ್ಕೊಂಡು ಒಳಗಡೆ ಕರ್ಕೊಂಡೋಗಿದೆ, ನಿಜ? ಅದರಲ್ಲಿ ಏನಾದರೂ ಕ್ರಿಕೆಟ್ ಅಸೋಸಿಯೇಷನಲ್ಲಿ ಅವ್ರ ಜೊತೆ ಹೋಗಿದ್ದೀರಾ, ಏನಾದರೂ ಪ್ರೂಫ್ ಇದೆಯಾ ಏನಾದರೂ ನಿಮ್ಮ ಹತ್ರ? ಸರ್, ಪ್ರೂಫ್ ಇದ್ರೆ ಅಂದರೆ ಅವ್ರ ರಿಜಿಸ್ಟರಲ್ಲಿ ನಂದು ರಿಜಿಸ್ಟ್ರೇಷನ್ ಇರ್ಬೋದು, ನನ್ನ ಆಧಾರ್ ಕಾರ್ಡ್ ಎಲ್ಲ ಸಬ್ಮಿಟ್ ಮಾಡಿದ್ದೀನಿ, ನಂದು ಸರ್ನೇಮ್ ಸೇಮ್ ಇದೆಯಲ್ಲ, ಕಾರ್ಯಪ್ಪ ಕಾರ್ಯಪ್ಪ ಅಂತ, ಸೊ ಈಸಿಲಿ ಅವ್ರಿಗೂ ನಂಬಿಕೊಂಡಿದ್ರು ಅವರು, ಅವ್ರು ಹೇಳಿದ್ರು ನನ್ನ ವೈಫು ಆ ಥರ ಏನಿಲ್ಲ ಅಂತ. ನಾನಲ್ಲಿ ಆಲ್ಮೋಸ್ಟ್ 15-16 days ಇದ್ದೀವಿ ಸರ್, ಸೊ 100% ಅಲ್ಲಿ ರೆಕಾರ್ಡ್ ಬುಕ್ಕಲ್ಲಿ ಇರ್ಬೋದು, CCTV ಕ್ಯಾಮ್ರಾ ಅಲ್ಲಿ ಅವರು ನನ್ನ ಜೊತೆ ಓಡಾಡೋದು ಇದೆ, ನನ್ನ ಹತ್ರ ಫೋಟೋಸ್ ಇದೆ, ಟಿಕೆಟ್ಸ್ ಇದೆ, ಏನ್ ಬೇಕು ಅದೆಲ್ಲ ಇದೆ, ಕಿ ನಾನು ಅವ್ರ ಜೊತೆ ಹೋಗಿದ್ದೆ. ಆಮೇಲೆ ಬಗಲ್ಗುಂಟೆ ಪೊಲೀಸ್ ಠಾಣೆಯಲ್ಲಿ ನಿಮ್ಮ ಮೇಲೆ ಪ್ರಕರಣ ಆಯಿತು, ನೀವು ಅದಾದ್ಮೇಲೆ ಆಟಿನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಪ್ರಕರಣ ದಾಖಲಿಸಿದ್ದೀರಾ, ಸೊ ಈ ವಿಚಾರವಾಗಿ ಬಗಲ್ಗುಂಟೆಯಲ್ಲೂ ಕೂಡ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಈ ತರ ಬಂದು ಇದು ಮಾಡ್ತಾ ಇದಾರೆ ಅಂತ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಾನು ಕರೆಕ್ಟ್ ಆಗಿ ಒಂದು ಸೀನ್ ಹೇಳ್ತೀನಿ ಸರ್, ನಾನು ಅವ್ರ ಮನೆಗೆ ಹೋಗಿದ್ದೀನಿ, ಅವ್ರ ಡೋರ್ ಓಪನ್ ಮಾಡಲಿಲ್ಲ, ನಾನು ಸ್ಟೇರ್ಸ್ ಅಲ್ಲಿ ಕೂತ್ಕೊಂಡಿದ್ದೀನಿ, ಕಿ ನಾನು ನನ್ನ ಲೈಫ್ ಎಂಡ್ ಮಾಡ್ತೀನಿ ಸರ್. ಇಷ್ಟು ಟಾರ್ಚರ್ ಆದ್ಮೇಲೆ ನನಗೆ ಆ ಥಾಟ್ಸ್ ಬಂತು, ನನಗೆ ಮೆಂಟಲಿ ಡಿಸ್ಟರ್ಬ್ ಆಗಿ ಆ ಥಾಟ್ಸ್ ಬಂತು, ನನ್ನ ಹತ್ರ ಮೆಸೇಜಸ್ ಇದೆ, ನಾನು ಅವ್ರಿಗೆ ಮೆಸೇಜ್ ಮಾಡಿದ್ದೀನಿ ಎಲ್ಲಿ ಇದೆಯಾ, ನಾನು ಆಕ್ಸಂದ್ರ ಅಲ್ಲಿ ಇದ್ದೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಅವ್ರನ್ನ ಮೀಟ್ ಮಾಡೋಕ್ಕೆ, ಅವ್ರ ಪೇರೆಂಟ್ಸ್ನ ಯಾರನ್ನ ಏನು ಮಾಡೋಕ್ಕೂ ಹೋಗಲಿಲ್ಲ, ನಾ ಬಂದು ನನ್ನೇ ನಿನ್ನ ಕಣ್ಣು ಮುಂದೆ ಸಾಯಿಸ್ತೀನಿ, ನಿನ್ಗೆ ಅದೇ ಬೇಕಲ್ಲ, ಬಿಕಾಸ್ ನೀ ಅವಾಗ ಅವಾಗ ನೀನು ಟಾರ್ಚರ್ ಮಾಡ್ತೀಯ, ಬ್ಲ್ಯಾಕ್ ಮೇಲ್ ಮಾಡ್ತೀಯ, ದೂರ ಹೋಗು ದೂರ ಹೋಗು, ಎಣ್ಣೆ 3 ದಿವಸ ಹೇಳ್ತೀರ ಮದುವೆ ಮಾಡ್ತೀನಿ ಅಂತ, ರಾತ್ರಿ ಐ ಲವ್ ಯು, ಬೆಳಿಗ್ಗೆ ಇಲ್ಲ ನನಗೆ ಸೆಟ್ ಆಗ್ತಾ ಇಲ್ಲ ಅಂದರೆ ನಾನು ಯಾವ ಮೆಂಟಲ್ ಸ್ಥಿತಿಯಲ್ಲಿ ಇರ್ಬೋದು ಅಂತ ನಾನು ಹೋಗಿದ್ದೀನಿ. ಅದಾದ್ಮೇಲೆ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾನೆ, ನನ್ಗೆ ಗೊತ್ತಿತ್ತಿಲ್ಲ ಕಿ ಅವ್ರು FIR ಮಾಡಿದ್ದೆ. ಅವ್ರು ನಿಮಗೆ ಲಾಸ್ಟ್ ಮೆಸೇಜ್ ಮಾಡಿದ್ದೆ ಯಾವಾಗ, ಏನಂತ ಮೆಸೇಜ್ ಮಾಡಿದ್ರು, ನೆಕ್ಸ್ಟ್ ನಿಮ್ಮ ಮುಂದಿನ ನಡೆ ಏನು ಮೇಡಮ್? ಲಾಸ್ಟ್ ಮೆಸೇಜ್ ಸರ್ ಅದೇ ಇದೆ, ಅವ್ರು ಅನ್ಸೋಲ್ಡ್ ಆಗಿದೆ, ಅವ್ರಿಗೆ GST ಕಟ್ಬೇಕು, 7,52,000 GST ರಿಪೋರ್ಟ್ ಬಂತು, ಅಷ್ಟೆಲ್ಲ ಕಟ್ಟಬೇಕು, ಅವ್ರ ಹತ್ರ ದುಡ್ಡಿಲ್ಲ, ಅವ್ರಿಗೆ ತುಂಬ ಕಷ್ಟ ಇದೆ, ಮನೆಯಲ್ಲಿ ಆ ಮಾತಲ್ಲಿ ಜಗಳ ಆಗ್ತಾ ಇದೆ ಅಂತ ಎಲ್ಲ ಅವ್ರು ಮೆಸೇಜ್ ಮಾಡಿದ್ರು. ಮತ್ತೆ ಲಾಸ್ಟಲ್ಲಿ ಇಲ್ಲ ನಾನು ನಿನ್ನ ಜೊತೆ ಇರಲ್ಲ, ನೀನು ನನ್ನ ಫೋರ್ಸ್ ಮಾಡಬಾರ್ದು ಅಂತ ಆ ಥರ ಎಲ್ಲ ಮಾತಾಡಿದ್ರು.
ಇದಿಷ್ಟು ಕೂಡ ಆ ಹುಡುಗಿಯ ಮಾತಾಗಿರ್ತಕ್ಕಂಥದ್ದು. ಏನು ಕಾರ್ಯಪ್ಪ ಇದ್ದಾರೆ ಅವರು ನನಗೆ ಮೋಸ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಆರೋಪನ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಂಜುನಾ ಚಂದ್ರ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.